ಎಲ್ಲ ಸುಸೂತ್ರವಾಗಿ ಆಯ್ತು, ಎಲ್ಲ ಕ್ಷೇಮವಾಗಿರ್ತಾರೆ. ನಾನು ಇನ್ ಬರ್ಲ ಬರ್ತೀನಿ ಅಶ್ವಥಪ್ಪ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ 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 ಬನ್ನಿ. ದೇಸಾಯಿ, ನವೆಂಬರ್ 16 ನಾವು ಫ್ರೆಂಡ್ಸ್ ಅಲ್ಲ, ಬೀಗ್ರ ಆಗ್ತೀವಿ ಕಣ. ನಿಶ್ಚಿತಾರ್ಥ ಸಾಧಾರಣವಾಗಾಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಮದುವೆನ ಎಲ್ರನ್ನು ಕರೆದು ಗ್ರ್ಯಾಂಡ್ ಆಗಿ ಮಾಡೋಣ, ಏನಂತೀರಾ? ಎಲ್ರನ್ನು ಕರೆದ್ರೆ ಬಂದವರೆಲ್ಲ ಇವ್ರ ಮೇಲೆ ಕರುಣೆ ತೋರಿಸ್ತಾರೆ, ಅದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದೆ. ಮದುವೆ ಗ್ರ್ಯಾಂಡ್ ಆಗಿ ಆಗುತ್ತೆ, ಅಷ್ಟರಲ್ಲಿ ದೇಸಾಯಿ ಎದ್ದು ಓಡಾಡೋ ಥರ ಆಗೇ ಆಗ್ತಾನೆ. ನೀವು ಕೊಟ್ಟಿರೋ ಮೆಡಿಕಲ್ ರಿಪೋರ್ಟ್ಸ್ನೆಲ್ಲ ಡಾಕ್ಟರ್ ಕೊಟ್ಟಿದ್ದೀನಿ, ಇನ್ನೆರಡು ದಿವಸದಲ್ಲಿ ರಿಸಲ್ಟ್ ಬರುತ್ತೆ. ಸರಿ ಡ್ಯಾಡಿ, 12 ಎಂಗೇಜ್ಮೆಂಟ್ ಮುಗಿಯುತ್ತೆ, ಆಮೇಲೆ ನಾನು ಫ್ರೀ ಅಂತ ಹೇಳಿದ್ರಲ್ಲ. ನಾವು ಫ್ರೀನೇ ಮೋನಿಕಾ. ಚಿಕ್ಕಮ್ಮ, ನಾವು ಹೊರಗಡೆ ಹೋಗ್ಬರ್ತೀವಿ. ಹೋಗ್ಬಿಟ್ ಪಾಪ, ಮೋನಿಕಾಗೆ ಬೋರ್ ಆಗ್ತಿದೆ ಅನ್ಸುತ್ತೆ. ಸಾರಿ ಜೆ ಪಿ, ಐ ಹ್ಯಾವ್ ಪರ್ಸನಲ್ ವರ್ಕ್. ಡ್ಯಾಡಿನೇ ಅದನ್ನ ಮಧ್ಯಾಹ್ನಕ್ಕೆ ಇಟ್ಕೋ ಅಂತ ಹೇಳಿದ್ರು. ಅಪ್ಪ, ನಾನು ಹೊರಡ್ತೀನಿ. ಇರಮ್ಮ, ನಾನು ಬರ್ತೀನಿ. ನೀವ್ ಹೀಗ್ ಮಾತಾಡ್ತಾನೆ ಇದ್ರೆ ಲೇಟ್ ಆಗತ್ತೆ, ನಾ ಹೊರಡ್ತೀನಿ. ಸರಿ ಇರು ದೇಸಾಯಿ, ನಾನು ಬರ್ತೀನಿ. ಬಾಯ್. ಬರ್ತೀನಮ್ಮ. ಬಾಯ್ ಅಳಿ. ಅಂದ್ರೆ ಬರ್ತೀನಿ. ಸರಿ. ಜೆಪಿ, ನಾವೆಲ್ಲ ದೇವಸ್ಥಾನದಲ್ಲಿ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅರುಂಧತಿ, ನೀನ್ ತುಂಬಾ ಫಾಸ್ಟ್, ಅದಕ್ಕೆ ಮದುವೆವರೆಗೂ ಹೋಗಿದ್ಯಾ. ನಾವು ಸ್ವಲ್ಪ ಸ್ಲೋ, ಈಗಷ್ಟೇ ನಿಶ್ಚಯ ಮುಗಿಸಿದ್ವಿ. ನಡಿಯೇ, ಊಟಕ್ಕೆ ಹೋಗೋಣ. ಏನು ಆಟ ಆಡ್ತಾ ಇದ್ದೀರಾ? ನೋಡು, ನನಗೂ ಮೋನಿಕಾಗೋ March 16 ಮ್ಯಾರೇಜ್. ನಿನಗೆ ಪತ್ರಿಕೆ ಎಲ್ಲ ಕೊಟ್ಟು ಕರೆಯಕ್ಕಾಗಲ್ಲ. ಅವತ್ ನಿನಗೆ ನೆನಪಿದ್ರೆ ಬಂದು ಮದ್ವೆ ಊಟ ಮಾಡ್ಕೊಂಡೋಗು. ನನಗೆ ಟೆನ್ಷನ್ ಮಾಡಬೇಡಿ, ಮುಹೂರ್ತ ಮೀರೋಕೆ ಇನ್ನೂ 1/2 ಗಂಟೆ ಟೈಮ್ ಇದೆ. ಇಲ್ಲಿ ಬರೀ ನಿಶ್ಚಯ ಆಗಿರೋದು, ಅಲ್ಲಿ ಮದ್ವೆಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಮೊದ್ಲಿಲ್ಲಿಂದ ಹೊರಡಿ. ನೋಡು, ನೀನು ಒಂದ್ ಮದ್ವೆ ಹೆಣ್ಣು, ಈ ತರ ಎಲ್ಲ ಗೋಗರಿಬಾರ್ದು. ಮುಹೂರ್ತ ಟೈಮು ಮೀರೋದ್ರೊಳಗೆ ಯಾವ್ದಾದ್ರೂ ಒಬ್ಬ ಬಕ್ರ ಸಿಕ್ಕಿದ್ರೆ ಅವನ್ ಕೈಲೇ ತಾಳಿ ಕೊಟ್ಟು ನಿನ್ ಕುತ್ಕೆ ಕಟ್ಟಕ್ ಹೇಳು. ಜೆಪಿ, ನಿನಗ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಮನ್ಸಲ್ಲಿ ಅನಾವಶ್ಯಕವಾದ ಆಸೆಗಳನ್ನ ಹುಟ್ಟಿಸಿ ಕೊನೆ ಕ್ಷಣದಲ್ಲಿ ಕುತ್ಕೆ ಕೊಯ್ತಿಯಲ್ಲ. ಹಾ, ಕುತ್ತಿಗೆ ಕುಯ್ಬೇಕು ಅಂತಾನೆ. ಏನೇ ನೀನ್ ನನಗ್ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿ ಏನು ಅಂತ ಕೇಳಿದ್ರೆ ಅಮನೀಷ್ಯ ಅಂತ ಹೇಳಿ ನಾಟಕ ಆಡ್ತೀಯ? ಅದಕ್ಕೋಸ್ಕರ ಇದು ನಾನೇನು ಕೊಟ್ಟಿರೋ ಶಿಕ್ಷೆ? ಏನೇ, ನಾನು ಸ್ವಲ್ಪ ನಕ್ಕು ಮಾತಾಡಿದ್ದಕ್ಕೆ ನನ್ನ ಹತ್ರ ಎಷ್ಟು ದುಡ್ಡು ಕರಗಿಸ್ದೆ? ಅದು ಅಲ್ದೆ ನನ್ ಮುಂದೆನೆ ನಿಂತು ಚಾಲೆಂಜ್ ಮಾಡಿದೆ ನೋಡು. ಅದಕ್ಕೆ ಬದಲಾಗಿ ನಾನು ನಿಂಗೆ ಒಂದು ಚಿಕ್ಕ ಸ್ಯಾಂಪಲ್ ತೋರಿಸಿದ್ದೀನಿ. ಇಲ್ಲಿಗೆ ನಂಗೂ ನಿಂಗೂ ಇದ್ದಿದ್ದೆಲ್ಲ ಲೆಕ್ಕಾಚಾರ ಮುಗೀತು. ಇನ್ ಮುಂದೆ ನನ್ನ ತಂಟೆಗೆ ಬರದೆ ದೂರ ಇದ್ಬಿಡು. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಮರ್ಯಾದಸ್ತರು ಕುಟುಂಬ ಸಮೇತ ವಿಷ ತಗೊಂಡು ಸತ್ತು ಹೋಗ್ತೀವಿ ಅಂತ ಹೇಳಿದ್ರು. ಅದನ್ನ ಅವ್ರಿಗೊಂದ್ಸಲಿ ನೆನಪು ಮಾಡಿ ಒಳ್ಳೆ ಪವರ್ಫುಲ್ ಪಾಯ್ಸನ್ ತಗೊಂಡು ಹೋಗಿ ಕುಟುಂಬ ಸಮೇತ ಕುಡಿದು ಶಿವನ್ ಪಾದ ಸೇರ್ಕೊಳ್ಳಿ. ನಾನಾವತ್ತು ಹೇಳಿದ್ದೆ
ಇವತ್ತು ಹೇಳ್ತಾ ಇದ್ದೀನಿ, ಅರುಂಧತಿನೆ ನೀನ್ ಹೆಂಡತಿ. ಮಾರ್ಚ್ 16ಕ್ಕೆ ನಿನ್ ಮದ್ವೆ ಅಲ್ವಾ? ಅದಕ್ಕಿನ್ನೂ 3 ತಿಂಗಳಿದೆ. ನಿನ್ ಮದ್ವೆನೂ ಅದೇ ದಿನ ನಡೆಯುತ್ತೆ. ಆದ್ರೆ ನೀನ್ ನಿಶ್ಚಯ ಮಾಡ್ಕೊಂಡಿರೋ ಹುಡುಗಿ ಜೊತೆ ಅಲ್ಲ, ಅರುಂಧತಿ ಜೊತೆ. ನೋಡೋ, ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಹತ್ರ ಚಾಲೆಂಜ್ ಮಾಡ್ತಿದ್ಯ? ನಾನೇನಾದ್ರೂ ತಲೆ ಕೆಡಿಸ್ಕೊಂಡ್ರೆ ಒಂದೇ ದಿನದಲ್ಲಿ ನೀನ್ ಇದ್ದ ಜಾಗ ಗೊತ್ತಿಲ್ದಿರ ಹಾಗೆ ಕಳ್ದೋಗ್ತೀಯ. ಕಳ್ದ ಹಾಕೋದು ನಿನ್ನಂತವ್ರ ಕೈಲಿ ಮಾತ್ರ ಇದೆ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ನನ್ನ ಕಣ್ಣು ಮುಂದೆನೆ ನನ್ನ ಮಗಳ ಜೀವನ ಹಾಳಾಗಿ ಹೋಗ್ತಿದೆಯಲ್ಲ, ನಾನು ಏನು ಮಾಡ್ಲಿ? ನಾನು ಯಾಕೆ ಬದುಕಿದ್ದೇನೆ? ಅಯ್ಯೋ ದೇವ್ರೇ, ಹೇಳ್ರಿ, ಏನಾದ್ರೂ ಮಾಡ್ರಿ, ಏನಾದ್ರೂ ಮಾತಾಡ್ರಿ. ಈಗ ಸುಮ್ಮನೆ ಮಲ್ಕೊಂಡಿದ್ರೆ ಏನಾಗುತ್ತೆ ರೀ? ಹೇಳ್ರಿ.